ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಸ್ತ್ರ ಟಿವಿ ಕನ್ನಡ. ಎಸ್ ವೀಕ್ಷಕರೇ, ಸಿನಿಮಾ ತಾರೆಯರ ಲವ್ ಸ್ಟೋರಿಗಳನ್ನು ಕೇಳೋದೇ ಒಂದು ಚಂದ. ಅದೆಂತಹ ಲವ್ ಸ್ಟೋರಿಗಳನ್ನು ಸಿನಿಮಾದಲ್ಲಿ ನೋಡಿದ್ರು, ನಿಜ ಜೀವನದಲ್ಲಿ ಹೀರೋ ಹೀರೋಯಿನ್ಸ್ ಲವ್ ಸ್ಟೋರಿಗಳನ್ನು ಕೇಳೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಟಿ ಪ್ರಿಯಾ ಮಣಿ ಹಾಗೂ ಮುಸ್ತಫಾ ಲವ್ ಹೇಗೆ ಶುರುವಾಯಿತು ಗೊತ್ತಾ? ಹೇಳ್ತೀನಿ ನೋಡಿ ಈ ಸ್ಟೋರಿಯಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರಿಯಾ ವಾಸುದೇವ್ ಮಣಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟ ಬಳಿಕ ಪ್ರಿಯಾಮಣಿ ಆಗಿ ಫೇಮಸ್ ಆದರು. ಪ್ರತಿಭಾವಂತ ನಟಿಯರಲ್ಲಿ ಪ್ರಿಯಾಮಣಿ ಕೂಡ ಒಬ್ಬರಾಗಿದ್ದಾರೆ. ಅನ್ಯ ಧರ್ಮದವರನ್ನು ವಿವಾಹವಾಗಿರುವ ಪ್ರಿಯಾಮಣಿ ಲವ್ ಶುರುವಾಗಿದ್ದು ಹೇಗೆ ಗೊತ್ತಾ? ಹೇಳ್ತೀನಿ ನೋಡಿ, ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ. ಬಹು ಬೇಡಿಕೆಯ ನಟಿಯಾಗಿದ್ದ ಪ್ರಿಯಾಮಣಿ ಪರುತಿ ವೀರನ್ ಸಿನಿಮಾ ನಟನೆಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ದಿ ಫ್ಯಾಮಿಲಿ ಮ್ಯಾನ್ ಸೀರೀಸ್ ಮೂಲಕ ದೇಶದಾದ್ಯಂತ ನಟಿ ಫೇಮಸ್ ಆಗಿದ್ದಾರೆ. ಪ್ರಿಯಾಮಣಿ ತನ್ನ ಗೆಳೆಯ ಮುಸ್ತಫಾ ರಾಜ್ ಅವರನ್ನ ವಿವಾಹವಾಗಿದ್ದಾರೆ. ಅವರ ಲವ್ ಸ್ಟೋರಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಶುರುವಾಗಿತ್ತಂತೆ. ಈ ಬ್ಯೂಟಿಫುಲ್ ಕಪಲ್ಸ್ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಹಂಚಿಕೊಳ್ತಾರೆ. ಅನೇಕ ಸಂದರ್ಶನಗಳಲ್ಲಿ ಪತಿ ಮುಸ್ತಾಫಾ ಬಗ್ಗೆ ನಟಿ ಪ್ರಿಯಾಮಣಿ ಮಾತನಾಡಿದ್ದಾರೆ. ತನ್ನ ಸಿನಿಮಾ ಕೆರಿಯರ್ನಲ್ಲಿ ಮುಸ್ತಾಫಾ ಪಾತ್ರ ದೊಡ್ಡದಿದೆ. ನಟಿ ಪ್ರಿಯಾಮಣಿ ಹಾಗೂ ಮುಸ್ತಾಫಾ ಬೇರೆ ಬೇರೆ ಧರ್ಮದವರಾಗಿದ್ದಾರೆ. ಇಬ್ಬರು ಕೂಡ ಮದುವೆಯಾಗಿ ಸುಖ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಇವರ ಲವ್ ಹಾಗೂ ಮದುವೆಯ ಕಥೆ ಸಿನಿಮಾ ಕಥೆಯ ಹಾಗೆ ಇದೆ. ಇಬ್ಬರು ಕೂಡ ಜೋಡಿಯಾಗಿದ್ದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಪ್ರಿಯಾಮಣಿ ಅವರ ಉಪನಾಮ ಪ್ರಿಯಾ ವಾಸುದೇವ್ ಮಣಿ ಅಯ್ಯರ್. ಇವರು ತಮಿಳು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ದಾರೆ. ಪ್ರೀತಿಗಾಗಿ ಧರ್ಮ ಜಾತಿಯ ಧರ್ಮದ ಗೋಡೆಯನ್ನು ದಾಟಿ ಮುಸ್ತಫಾ ರಾಜ್ ಅವರನ್ನ ಮದುವೆಯಾಗ್ತಾರೆ. ಆದರೆ ಅವರಿಬ್ಬರು ಹತ್ತಿರ ಆಗೋ ಟೈಮ್ ಅಷ್ಟೊಂದು ಸುಲಭವಾಗಿರಲಿಲ್ಲ. ಇಬ್ಬರ ಮದುವೆಗೆ ಕುಟುಂಬಸ್ಥರ ಒಪ್ಪಿಗೆ ಇರಲಿಲ್ಲ. ಮುಸ್ತಫಾ ರಾಜ್ ಮೊದಲೇ ಮದುವೆಯಾಗಿದ್ರು. ಮೊದಲ ಪತ್ನಿ ಆಯಿಷಾ ಅವರಿಂದ ವಿಚ್ಛೇದನವನ್ನ ಕೂಡ ಪಡ್ಕೊಂಡಿದ್ರು. ಪ್ರಿಯಾಮಣಿ 2017ರಲ್ಲಿ ಮುಸ್ತಫಾ ರಾಜ್ ಅವರನ್ನ ವಿವಾಹವಾಗ್ತಾರೆ. ಆದರೆ ಮುಸ್ತಫಾ ಅವರ ಮೊದಲ ಪತ್ನಿ ಆಯಿಷಾ ಅವರು ಮುಸ್ತಫಾ ಅವರಿಂದ ಇನ್ನೂ ಕೂಡ ವಿಚ್ಛೇದನವನ್ನ ಪಡೆದಿಲ್ಲ ಅಂತ ಹೇಳುವ ಮೂಲಕ ಈ ಹಿಂದೆ ಶಾಕ್ ಕೊಟ್ಟಿದ್ರು. ಬೆಂಗಳೂರಿನಲ್ಲಿ ನಡೆದ IPL ಪಂದ್ಯದ ವೇಳೆ ನಟಿ ಪ್ರಿಯಾಮಣಿ ಹಾಗೂ ಮುಸ್ತಫಾ ರಾಜ್ ಮೊದಲು ಭೇಟಿಯಾಗಿದ್ರು. ಟೂರ್ನಮೆಂಟ್ನಲ್ಲಿ ಕ್ರಿಕೆಟ್ ತಂಡದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಕಾರಣ ಪ್ರಿಯಾಮಣಿ ತಮ್ಮ ತಂಡದ ಪಂದ್ಯದಲ್ಲಿ ಪಾಲ್ಗೊಳ್ಳಲು ಅಲ್ಲಿಗೆ ಬಂದಿದ್ರು. ಮುಸ್ತಫಾ ರಾಜ್ ಪಂದ್ಯಾವಳಿ ಇವೆಂಟ್ ಮ್ಯಾನೇಜರ್ ಆಗಿದ್ರು. ಇಬ್ಬರು ಕೂಡ ಭೇಟಿಯಾದ ಬಳಿಕ ಸ್ನೇಹ ಪ್ರೀತಿಗೆ ತಿರುಗಿದೆ. ಬಳಿಕ ಪ್ರಿಯಾಮಣಿ ಹಾಗೂ ಮುಸ್ತಫಾ ಕೇರಳದಲ್ಲಿ ಭೇಟಿಯಾಗ್ತಾರೆ. ಒಳ್ಳೆಯ ಸ್ನೇಹಿತರಾಗಿದ್ದ ಪ್ರಿಯಾಮಣಿ ಹಾಗೂ ಮುಸ್ತಫಾ 4 ವರ್ಷಗಳ ಕಾಲ ತಮ್ಮ ಸ್ನೇಹವನ್ನ ಮುಂದುವರಿಸ್ತಾರೆ. ಹಾಗೂ ಈ ಸಮಯದಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳೋಕೆ ಪ್ರಾರಂಭ ಮಾಡ್ತಾರೆ. ಪ್ರಿಯಾಮಣಿ ಹಾಗೂ ಮುಸ್ತಫಾ ನಗರದ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ಆಗ್ತಾರೆ. ತೆಲುಗು ಚಾನೆಲ್ಗೆ ಸಂದರ್ಶನವನ್ನ ನೀಡಿದ ಅವರು, ಪ್ರಿಯಾಮಣಿ ತಮ್ಮ ಮದುವೆಯ ನಂತರ ತಮ್ಮ ಪತಿ ಮುಸ್ತಫಾ ರಾಜ್ ತಮ್ಮ ಸಿನಿ ಕೆರಿಯರ್ನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂತ ಹೇಳ್ತಾರೆ. ಮನೆ ಹಾಗೂ ಸಿನಿ ಕೆರಿಯರ್ ವಿಚಾರಕ್ಕೆ ತಮ್ಮ ಬೆಂಬಲ ನೀಡಿದ ಏಕೈಕ ವ್ಯಕ್ತಿ ತನ್ನ ಪತಿ ಅಂತ ನಟಿ ಪ್ರಿಯಾಮಣಿ ಅವರು ಹೇಳ್ಕೊಳ್ತಾರೆ. ನನ್ನ ಕುಟುಂಬ ನನಗೆ ನೀಡಿದ ಬೆಂಬಲದಿಂದಾಗಿ ನಾನು ಚಿತ್ರರಂಗದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಯಿತು. ನನ್ನ ಮದುವೆಯಾದ 3 ದಿನಗಳ ನಂತರ ನಾನು ನನ್ನ ಸಿನಿಮಾಗಳ ಶೂಟಿಂಗ್ನಲ್ಲಿ ಭಾಗಿಯಾಗೋಕೆ ಸಾಧ್ಯವಾಗಿತ್ತು ಅಂತ ನಟಿ ಪ್ರಿಯಾಮಣಿ ಅವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಳ್ತಾರೆ. ಹೀಗೆ ನಟಿ ಮುಸ್ತಫಾ ರಾಜ್ ಅವರನ್ನ ಮದುವೆಯಾಗಿ ಸುಖ ಜೀವನವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದು ಫ್ಯಾಮಿಲಿಯನ್ನು ಕೂಡ ಲೀಡ್ ಮಾಡ್ತಾ ಇದ್ದಾರೆ. ಮದುವೆಯಾದ ಬಳಿಕ ಕೂಡ ತನ್ನ ಗಂಡನ ಸಪೋರ್ಟ್ನಿಂದ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಹಲವಾರು ಸಿನಿಮಾಗಳಲ್ಲಿ ಕೂಡ ಇವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಒಂದು ಮದುವೆಯಾದ ಬಳಿಕ ಸಿನಿಮಾ ಕೆರಿಯರ್ಗೂ ಯಾವುದೇ ರೀತಿಯಾದಂತಹ ಸಮಸ್ಯೆ ಬಂದಿಲ್ಲ ಅನ್ನುವಂಥದ್ದು ಪ್ರಿಯಾಮಣಿ ಅವರಿಗೆ ತುಂಬಾ ಖುಷಿ ತಂದಿದೆ. ಯಾಕಂದರೆ ಸಾಕಷ್ಟು ನಟ ನಟಿಯರಿರ್ಬೋದು, ಮದುವೆಯಾದ ಬಳಿಕ ಸಾಕಷ್ಟು ಸಮಸ್ಯೆ ಬರುತ್ತೆ. ಅದಲ್ಲದೆ ಬೇರೆ ಧರ್ಮದವರು ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಭಿನ್ನಾಭಿಪ್ರಾಯ ಇರಬಹುದು ಅಥವಾ ಸಿನಿಮಾ ಕೆರಿಯರ್ಗೆ ಸಪೋರ್ಟ್ ಮಾಡಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಇರಬಹುದು. ಹೀಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರುತ್ತೆ, ಡಿವೋರ್ಸ್ ಕೂಡ ಆಗುವಂತಹದ್ದಿದೆ. ಆದರೆ ಪ್ರಿಯಾಮಣಿ ಹಾಗೂ ಮುಸ್ತಫಾ ಅವರ ನಡುವೆ ಒಳ್ಳೆಯ ಬಾಂಧವ್ಯ ಇದ್ದು ಮದುವೆ ಆದ ನಂತರ ಕೂಡ ಒಳ್ಳೆಯ ರೀತಿಯಾದಂತಹ ಜೀವನವನ್ನು ಇವಿಬ್ರು ಕೂಡ ನಡೆಸ್ತಾ ಇರುವಂಥದ್ದು. ಸೊ ಇವರ ಜೀವನ ಹೀಗೇನೆ ಇನ್ನೂ ಕೂಡ ಕಂಟಿನ್ಯೂ ಆಗಲಿ, ಸಿನಿಮಾದಲ್ಲೂ ಇರ್ಬೋದು, ವೈಯಕ್ತಿಕ ಜೀವನದಲ್ಲಿರ್ಬೋದು, ಒಳ್ಳೆಯ ಸ್ಥಾನಕ್ಕೆ ಏರಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಸ್ತ್ರ ಟಿವಿ ಕನ್ನಡ, ನಿಮ್ಮ ವಿಶ್ವಾಸ ನಮ್ಮ ಗುರಿ.